ಯಾವ ಮಕ ಇಟ್ಕೊಂಡು ಕೇಳಿದ್ರಿ ಸರ್ ನೀವು? ಯಾವ ಮಕ ಇಟ್ಕೊಂಡು ಕೇಳಿದ್ರಿ? ಹುಳ್ಳಿ ಅಂತಾರಲ್ಲ ಆತರ ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸ್ತಾರಲ್ಲ ನಿಮ್ಮಂತವ್ರ ನೋಡಿ. ಇವರು ಇಷ್ಟು ಪ್ರವೋಕ್ ಮಾಡಿದ್ದಕ್ಕೆ, ಲಾಯರ್ ಜಗದೀಶ್ ಅವರು ಇಷ್ಟು ಪ್ರವೋಕ್ ಮಾಡಿದ್ದಕ್ಕೆ ನಾನು ಇಷ್ಟು ರೊಚ್ಚಿಗಿದ್ದು ನಾನು ಮಾತಾಡ್ತಿರೋದು ಸರ್, ರೊಚ್ಚಿಗಿದ್ದು ನಾನು ಮಾತಾಡ್ತೀನಿ. ನನ್ನ ಥರನೇ ಇನ್ನೂ ಒಂದಷ್ಟು ಜನ ಅವರು ವಿಡಿಯೋ ಮಾಡಿ ಅಥವಾ ಟ್ರೋಲ್ ಮಾಡಿ ಅಥವಾ ಇನ್ನೇನಾದ್ರು ಮಾಡಿ ಅವರು ಹೇಳ್ತಾ ಇರೋದಕ್ಕೆ ಇದೇ ಕಾರಣ. ಯಾಕೆ ಅಂತಂದರೆ ತುಂಬ ಪ್ರವೋಕ್ ಮಾಡ್ತಾ ಇದ್ದಾರೆ. ಈ ಹಂಗಂತ ಪಾಪ ದರ್ಶನ್ ಅವರು ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಸರ್, ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಆ್ಯಂಡ್ ಫಸ್ಟ್ ಆಫ್ ಆಲು ಇದು ಕನ್ನಡ ಜನತೆಗೆ ಇದು ಎಲ್ರಿಗೂ ಗೊತ್ತಾಗಬೇಕು, ನಾನು ಏನು ಮಾತಾಡ್ತಾ ಇದ್ದೀನಿ ಅಥವಾ ಇನ್ಯಾರಾದರೂ ಯಾರಾದರೂ ಈ ಥರ ಫ್ಯಾನ್ ದರ್ಶನ್ ಫ್ಯಾನ್ಸ್ ಅವರು ಏನಾದ್ರು ವಿಡಿಯೋ ಏನಾದ್ರು ಮಾಡಿ ಏನಾದ್ರು ಹಾಕಿದರೆ ಖಂಡಿತವಾಗ್ಲೂ ಇದಕ್ಕೂ ದರ್ಶನ್ ಸರ್ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವ್ರ ಪಾಡಿಗೆ ಅವ್ರ ಫ್ಯಾಮಿಲಿ ಜೊತೆ ಅವ್ರದ್ದು ಏನಿದೆ ಅವರಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಆ ಟೈಮ್ ಇದೇ ಟೈಮಲ್ಲಿ ಇವರು ಇವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಸಿಕ್ ಸಿಕ್ಕಿರೋರ ಮೇಲೆ ಪ್ರವೋಕ್ ಮಾಡ್ತಾ ಇದ್ದಾರೆ. ಅದು ನಮ್ಗೆ ರೊಚ್ಚಿಗೆ ಇಳಿಸಿ ಈ ತರ ನಾವು ಸರ್ ನಾನು ಹೊಡೆಸ್ಕೊಂಡಿದ್ದೀನಿ ಸರ್, ನಾನು ಸುಮ್ಮನೆ ಕೂತ್ಕೊಳಕ್ ಆಗಲ್ಲ, ನಾನು ಅದಕ್ಕೆ ಇಷ್ಟು ಮಾತಾಡ್ತಿದ್ದೀನಿ. ಹಂಗಂತ ದರ್ಶನ್ ಸರ್ ಅವರು ಬಂದು ಹೇಳಿದ್ರು ನೀನ್ ಹಂಗ ಸರಿಯಾಗಿ ಮಾತಾಡು ಅಂತ ಹೇಳಿಲ್ಲ ಸರ್. ಈಗ ನೀವು ಶಿವರಾಜ್ ಕುಮಾರ್ ಸರ್ ಅವ್ರ ಬಗ್ಗೆ ನೀವು ಮಾತಾಡಿದ್ರಿ, ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಬಗ್ಗೆ ಮಾತಾಡಿದ್ರಿ, ಹಂಗಂತ ಅವ್ರು ಹೇಳ್ಕೊಟ್ರ ನಿಮ್ಗೆ? ಅವ್ರು ಹೇಳ್ಕೊಟ್ರ ಲ್ಯಾಂಬೋರ್ಗಿನಿ ತಗೊಂಡ್ರು ಮತ್ತೆ ಅವ್ರು ಜೈಲ್ಗೆ ಹೋಗಿಲ್ಲ, ನೀನ್ ಪದೇ ಜೈಲ್ಗೆ ಹೋಗ್ತಿದ್ಯಾ ಅಂತ ನೀವು ಹೇಳಿದ್ರಲ್ಲ ಸರ್, ಹಾಗಾದ್ರೆ ಅವ್ರು ಹೇಳ್ಕೊಡ್ತಾ ಇದಾರ ನಿಮ್ಗೆ? ಈಗ ನನ್ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ, ಓ ದರ್ಶನೇ ಹೇಳ್ಕೊಡ್ತಾ ಇರೋದು, ಅವ್ರ ಹೆಂಡತಿನೇ ಹೇಳ್ಕೊಡ್ತಾ ಇರೋದು ಈ ರೀತಿ ಮಾಡು ಅಂತ, ಫ್ಯಾನ್ಸ್ಗಳು ಈ ತರ ಇದು ಮೀಡಿಯಾನಲ್ಲಿ ಈ ತರ ಹೇಳಿ ಅಂತ ಹೇಳ್ಕೊಡ್ತಾ ಇರೋದು ಅಂತ ನೀವ್ ಅನ್ಕೊಂಡಿರ್ಬೋದು ಸರ್. ಜನಗಳಿಗೆ ಕಣ್ಣಿಗೆ ನೀವು ಮಣ್ಣೆರಿಸ್ತಾ ಇದ್ದೀರಾ, ಆದ್ರೆ ತಪ್ಪದು ಸುಳ್ಳದು. ಖಂಡಿತವಾಗ್ಲೂ ಸುಳ್ಳು, ಇದು ಸ್ವಇಚ್ಛೆಯಿಂದ ನಾವ್ ಏನ್ ಮಾಡ್ತಾ ಇದೀವಿ, ನಮಗ್ ನೀವು ಪ್ರವೋಕ್ ಮಾಡಿದ್ದಕ್ಕೆ ನಾವ್ ರಿಯಾಕ್ಟ್ ಮಾಡ್ತಿರೋದು, ಇಲ್ಲಾಂದಿದ್ರೆ ನಮಗೂ ಇದಕ್ಕೂ ಏನ್ ಸರ್ ಸರ್ ಯಾಕೆ ಸರ್ ನೀವು ದರ್ಶನ್ ಅವ್ರು ನಿಮ್ಗೇನ್ ತಪ್ಪು ಮಾಡಿದ್ರು, ಅವ್ರು ನಿಮ್ಗೇನ್ ತಪ್ಪು ಮಾಡಿದ್ರು, ಯಾಕೆ ಇಷ್ಟೊಂದು ಅವ್ರನ್ನ ಅವ್ರನ್ನಾಗ್ಲಿ ಅಥವಾ ಅವ್ರ ಅಭಿಮಾನ, ಓ ಅವ್ರಿಗೆ ಸಿಕ್ಕಾಪಟ್ಟೆ ಅಭಿಮಾನ ಬಳಗ ಇದೆ, ಅದಕ್ಕೋಸ್ಕರ ಬೀಳ್ಸೋಕ್ಕೋಸ್ಕರ ನೀವು ಟ್ರೈ ಮಾಡ್ತಿದ್ರೆ ಖಂಡಿತವಾಗ್ಲೂ ಆಗಲ್ಲ ಸರ್, ಖಂಡಿತವಾಗ್ಲೂ ಆಗಲ್ಲ. ಅದು ಆ ಯೋಚನೆನೆ ಬಿಟ್ಬಿಡಿ, ಅದು ಯೋಚನೆನೆ ಬಿಟ್ಬಿಡಿ. ಏನಂತ ಹೇಳಿದ್ರಿ, ನಾಟಕ ಮಾಡಿಕೊಂಡು ಏನು ನಾಟಕ ಮಾಡಿಕೊಂಡು ಅವರಲ್ಲಿ ಅಡ್ಮಿಟ್ ಆಗಿರೋದು ಅಂತ ನೀವು ಹೇಳಿದ್ರಿ, ಚಿಕಿತ್ಸೆ ತಗೋತಾ ಇರೋದು ಅಂತ ನೀವು ಹೇಳಿದ್ರಿ, ನಾಟಕನ ಸರ್? ಪರವಾಗಿಲ್ಲ, ದೇವರೊಬ್ಬ ಇದ್ದಾನೆ, ಕಾನೂನಿದೆ, ನೀವ್ಯಾರು ಸರ್ ಪ್ರಶ್ನೆ ಮಾಡಕ್ಕೆ, ನೀವ್ಯಾರು ಪ್ರಶ್ನೆ ಮಾಡಕ್ಕೆ, ಕಾನೂನ ಪ್ರಶ್ನೆ ಮಾಡೋಷ್ಟು ದೊಡ್ಡವರಾಗೋದ್ರ ನೀವು? ಏನಂತ ಹೇಳಿದ್ರಿ, ಇನ್ನೊಂದು ವಿಡಿಯೋ ಕಳ್ಸಿದ್ರು ಇವ್ರೆ, ಆ ವಿಡಿಯೋನಲ್ಲಿ ಏನ್ ಗೊತ್ತಾ, ಸತ್ಯರ ಆತ್ಮ ಸುಮ್ಮನೆ ಬಿಡಲ್ಲ, ಅದಕ್ಕೆ ಬೆನ್ನವು ಎಲ್ವನ್ನು ಎಲ್ಫೈ ಅದು ಅದಕ್ಕೆ ನೋವ್ತಾ ಇರೋದು ಅಂತ ಹೇಳಿ ಕಳ್ಸಿದ್ರು. ಸತ್ಯರ ಆತ್ಮ ಸುಮ್ಮನೆ ಬಿಡಲ್ಲ ಅಂತ ಈ ವರ್ಡ್ ನಿಮ್ಗೆ ಗೊತ್ತಿತ್ತಲ್ವಾ, ಇವರೇ ಸಾಯಿಸಿದ್ದಾರೆ ಅಂತ. ಮತ್ತೆಕಲ್ಲಿ ಫ್ರೀಡಮ್ ಪಾರ್ಕ್ ಅಲ್ಲಿ ಸಾಯಿಸಿರೋರ್ ಪರವಾಗಿ ಏನಕ್ಕೆ ನೀವು ಪ್ರತಿಭಟನೆ ಮಾಡಕ್ ಬಂದ್ರಿ, ಏನಕ್ ಬಂದ್ರಿ ಸರ್, ಏನಕ್ಕೋಸ್ಕರ ಬಂದ್ರಿ, ಒಬ್ಬನ ಹೆಸರು ಹಾಳು ಮಾಡಕ್ಕೋಸ್ಕರ ಬಂದ್ರ ನೀವು? ಸುಮ್ನೆ ಬಳೆ ತೊಟ್ಕೊಂಡು ಮನೇಲಿ ಕೂತ್ಕೊಳ್ಳಿ ಸರ್ ನೀವು, ಹೊರಗಡೆ ಬಂದು ಜನಗಳ ಮೈಂಡ್ ಜೊತೆ ಜನಗಳ ಜೊತೆ ಜನಗಳ ಫೀಲಿಂಗ್ಸ್ ಜೊತೆ ಆಟ ಆಡಕ್ ಹೋಗ್ಬೇಡಿ, ಮಣ್ಣೆರ್ಚ ಕೆಲಸ ಮಾಡಿ ಜನಗಳ ಕಣ್ಣು ಮಣ್ಣೆರ್ಚ ಕೆಲಸ ನೀವುಗಳು ಮಾಡ್ತಿದ್ದೀರಾ, ದಯವಿಟ್ಟು ಅದನ್ನ ನಿಲ್ಸಿ. ಯಾರಿಗೂ ಬಾಸ್ ಹೇಳಲ್ಲ, ಯಾರಿಗೂ ಬಾಸ್ ಹೇಳಲ್ಲ, ನಾನು ನನ್ನ ತಂದೆ ತಾಯಿಗೆ ಮಾತ್ರ ಬಾಸ್, ಇನ್ಯಾರಿಗೂ ನನ್ ಬಾಸ್ ಅಲ್ಲ. ಮತ್ತೆ ಅಲ್ಲಿಂದ ಆಚೆ ಬಂದ್ಮೇಲೆ ಅಲ್ಲಿ ಬಿಗ್ ಬಾಸ್ ಮನೇಲಿ ಇದ್ದಾಗ ನನ್ ಕಳಿಸ್ಬಿಡಿ, ನನಗಿರಲ್ಲ, ಇದು ಫೇಕ್, ಇದು ಫೇಕ್ ಎಲ್ಲ ಫುಲ್ ಸ್ಕ್ರಿಪ್ಟೆಡ್ ಅಂತ ಎಲ್ಲ ಹೇಳ್ಬಿಟ್ಟು ಆಚೆ ಬಂದ್ಮೇಲೆ
ಸರ್ ಸುದೀಪ್ ಸರ್ ಒಂದ್ ಚಾನ್ಸ್ ಸಿಗತ್ತಾ ಮತ್ತೆ ಒಳಗಡೆ ಹೋಗಕ್ಕೆ? ಯಾವ ಮಕ ಇಟ್ಕೊಂಡು ಕೇಳಿದ್ರಿ ಸರ್ ನೀವು? ಯಾವ ಮಕ ಇಟ್ಕೊಂಡು ಕೇಳಿದ್ರಿ? ನಿಮ್ದು ಯಾವ ತರ ಗೊತ್ತಾ? ಹಾಲಲ್ಲಿ ಒಂದ್ ಮಾತು, ಒಂದ್ ನಾಲ್ಗೆ ಬೆಡ್ರೂಮ್ ಅಲ್ಲಿ ಒಂದ್ ನಾಲ್ಗೆ, ಕಿಚನ್ ಅಲ್ಲಿ ಒಂದ್ ನಾಲ್ಗೆ, ಬಾತ್ರೂಮ್ ಅಲ್ಲಿ ಒಂದ್ ನಾಲ್ಗೆ. ನಿಮಿಷಕ್ಕೆ ನಿಮಿಷಕ್ಕೆ ನೀವು ಕೆಮಿಲಿಯನ್ನ ಸರ್ ನೀವು, ಉಸಿರು ಹುಳ್ಳಿ ಅಂತಾರಲ್ಲ ಆತರ ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸ್ತಾರಲ್ಲ, ನಿಮ್ಮಂಥವ್ರನ್ನ ಹೆಂಗ್ ಸರ್ ನಾವು ನಂಬೋದು? ಹೆಂಗ್ ನಂಬೋದು? ಮಾತಾಡಿದ್ರೆ ಯಾರ್ದಾರು ಒಂದು ತಗೊಳೋದು ಟ್ರೋಲ್ ಮಾಡೋದು, ತಗೊಳೋದು ಟ್ರೋಲ್ ಮಾಡೋದು. ನಿಮ್ ಮೇಲೆ ಎಷ್ಟು ಸಲಿಕೆ, ಎಷ್ಟು ಕಂಪ್ಲೇಂಟ್ಸ್ ಇದೆ ಸರ್, ಎಷ್ಟು ಕೇಸ್ ಇದೆ ನಿಮ್ ಮೇಲೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ ಹೆಂಡತಿ, ನಿಮ್ ಮಕ್ಳು. ಸರಿ ಆಯ್ತು ಸರ್, ನಾನೊಂದು ಹೆಣ್ಣಾಗಿ ನಾನು ಮಾತಾಡ್ತಿದ್ದೀನಿ, ಐ ಆಮ್ ರಿಯಲಿ ಸಾರಿ ಹಂಸ ಅವರೇ, ನೀವೇನಾರು ನೋಡ್ತಿದ್ರೆ. ಗೇಮ್ಗೋಸ್ಕರ ಜಗದೀಶ್ ಅವರು ನಿಮ್ಮನ್ನ ಬಳಸ್ಕೊಂಡ್ರು ಅಥವಾ ನೀವು ಜಗದೀಶ್ ಅವ್ರನ್ನ ಬಳಸ್ಕೊಂಡ್ರು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಕೆಲಸ ಮಾಡಿಸ್ಕೊಳ್ಳೋಕ್ಕೋಸ್ಕರ ಬಿಗ್ ಬಾಸ್ ಅಲ್ಲಿ ನೀವು ಕೆಲಸ ಮಾಡಿಸ್ಕೊಂಡ್ರಿ, ಫೈನ್, ಐ ರಿಯಲಿ ಅಪ್ರಿಷಿಯೇಟ್. ಬಟ್ ವಾಟ್ ಹೀ ಡಿಡ್ ಫೈನಲಿ, ಅವ್ರು ಏನ್ ಮಾಡಿದ್ರು, ಜಗದೀಶ್ ಅವ್ರು ಏನ್ ಮಾಡಿದ್ರು, ತುಂಬಾ ಇನ್ಡೆಪ್ತ್ ಆಗಿ ಹೋದ್ರು, ಹೋಗಾದ್ಮೇಲೆ ಮಾತಾಡಿದ್ರು, ಅಲ್ಲಿಂದ ಆಚೆ ಬಂದ್ಮೇಲೆ ಏ ನಾನು ಆ ವ್ಯಕ್ತಿ ಜೊತೆ ನಾನು ಮಾತಾಡಲ್ಲ, ನನ್ಗೆ ಸುಮಾರು ಜನ ನಂಗೆ ಬಟರ್ಫ್ಲೈಸ್ ಇದ್ದಾರೆ, ಈ ಅಮ್ಮ ಏನು, ಮತ್ ಯಾವ ಮಕ ಇಟ್ಕೊಂಡು ಇದು ಏನು ಟಿವಿ ಏನು 18 ಅದಿ ಅಲ್ಲ, ಇದರಲ್ಲಿ ಡ್ಯುಯೆಟ್ ಎಲ್ಲ ಆಡೋದ್ರಿ ಮತ್ತೆ ನ್ಯೂಸ್ 18 ಅಲ್ಲಿ ಏನ್ ಸರ್ ನೀವು? ಒಂದು ಕರೆಕ್ಟ್ ಆಗಿರಿ. ಅಂಡ್ ಫಸ್ಟ್ ಆಫ್ ಆಲ್ ಒಂದು ಹೆಣ್ಣು ಮಗಳು ಬಂದಿದ್ದಾಳೆ, ಅವಳಿಗೂ ಒಂದ್ ಸಂಸಾರ ಇದೆ. ಹಂಸ ಅವ್ರಿಗೇನೆ ನಾನು ಮಾತಾಡ್ತಿರೋದು ಅಂದ್ರೆ ಅವ್ರ ಬಗ್ಗೆ ನಾನು ಮಾತಾಡ್ತಿರೋದು. ಜಗದೀಶ್ ಸರ್ ಅವ್ರೆ, ಹಂಸ ಅವ್ರ ಜೊತೆ ನೀವು ನಡ್ಕೊಂಡಿದ್ದು ತಪ್ಪು, ಓಕೆ, ಸಲಿಗೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಆಯ್ತು ಪರವಾಗಿಲ್ಲ, ಬಟ್ ತುಂಬಾ ಕೆಟ್ಟದಾಗಿ ಅದನ್ನ ಪ್ರೊಲಾಂಗ್ ಮಾಡಿ 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 ಆಚೆ ಬಂದ್ಮೇಲೂ ಅದೇ ತರ ಮಾತಾಡಿ, ನಮಗೂ ನೀವು ಯಾವ್ಯಾವ ತರ ಮೆಸೇಜ್ಗಳು ಕಳ್ಸಿದ್ದೀರಾ ಸರ್, ಏನೇನಂತ ಮೆಸೇಜ್ ಕಳ್ಸಿದ್ದೀರಾ ನೀವು? ನನ್ ಬೇಕಾದಷ್ಟು ಜನ ಬಟರ್ಫ್ಲೈಸ್ಗಳಿದ್ದಾರೆ, ಮನೇಲಿರೋ ಬಟರ್ಫ್ಲೈನ ಸಾಕೊಳ್ಳಿ ಸರ್ ನೀವು ಫಸ್ಟ್, ಮನೇಲಿರೋ ಬಟರ್ಫ್ಲೈನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಅಲ್ಲಿ ಕುತ್ಕೊಂಡು ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ಟು ಅಯ್ಯೋ ನನ್ನ ಹೆಂಡತಿ ಜೊತೆಗೆ ಈ ತರ ಮಾಡ್ಲಿಲ್ಲ, ರೇನ್ ಡಾನ್ಸ್ ಆಡಿಲ್ಲ, ನಾನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಅನ್ಕೊಳ್ಳೋದಲ್ಲ, ಮನೆ ಒಳಗೆ ಇದ್ಕೊಂಡು ನೀವೇನ್ ಮಾಡಿದ್ದೀರಾ ಇಲ್ಲಿ ಏನಂತಂದ್ರೆ, ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅಲ್ಲೂ ಒಂದು ಹೆಣ್ಣದು ಅವಳು ಕೆಳಗಡೆ ಬಿದ್ರು ಪರವಾಗಿಲ್ಲ ಅಂದ್ರೆ ಹಂಸ ಅವ್ರದ್ದು, ಅವ್ರಿಗೂ ಒಂದು ಸಂಸಾರ ಇದೆ ಅನ್ನೋದು ಮರ್ತ ಈ ವ್ಯಕ್ತಿ, ಮಗ ಮಕ್ಳಿದ್ದಾರೆ ಅಂತ ಮರ್ತ, ತನಗೂ ತನ್ನ ಹೆಂಡತಿ ಇದ್ದಾಳೆ ಅವಳು ಎಲ್ಲದು ನೋಡ್ತಿರ್ತಾಳೆ ಅನ್ನೋದು ಮರ್ತ್ರಿ ನೀವು, ನಿಮಗೂ ಮಕ್ಳಿದ್ದಾರೆ, ಇಡೀ ಜನತೆ ನೋಡ್ತಾ ಇದೆ ಸರ್ ಯಾವ ರೀತಿ ಈಗ ನೀವು ನಿಮ್ಮ ಯಾವ ರೀತಿ ನೀವು ಫೋಕಸ್, ನೀವು ಯಾವ ರೀತಿ ಮೆಸೇಜ್ ಕೊಡ್ಬೇಕು ಅಂತ ಬೇರೆಯವ್ರ ಹೆಂಡತಿನ ಈ ತರ ಎಲ್ಲ ಡಿವೈಡ್ ಒಂದು ಪ್ಲಾನ್ಗೋಸ್ಕರ ಒಂದು ಗೇಮ್ಗೋಸ್ಕರ ಈ ತರ ಎಲ್ಲ ಯುಟಿಲೈಸ್ ಮಾಡ್ಕೋಬಹುದು ಅಂತ ಮೆಸೇಜ್ ಕೊಡ್ತಿದ್ದೀರಾ ಸರ್? ಒಂದು ಫ್ಯಾಮಿಲಿನ ನಾವು ಹೇಳ್ಕೋಬಹುದು, ಈ ತರ ಎಲ್ಲ ಮಾಡ್ಬೋದು, ಈ ತರ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಈ ತರ ಸಿಗತ್ತೆ ಟಿ ಆರ್ ಪಿಗೋಸ್ಕರ. ತಪ್ಪು ಸರ್, ಖಂಡಿತವಾಗ್ಲೂ ತಪ್ಪು. ಮನೆಯಲ್ಲಿ ನಿಮ್ಮ ವೈಫ್ ಇದ್ದಾರೆ, ಅವ್ರ ಪ್ರೀತಿ ಕೊಡಿ. ಮೊಬೈಲ್ ಅಲ್ಲಿ ತಗೊಂಡು ದಿನಕ್ಕೊಂದು 8-10 ಮೆಸೇಜ್ಗಳು ಏನೋ ವಿಡಿಯೋ ಮೆಸೇಜ್ಗಳು ಕಳಿಸೋದು, ವಿಡಿಯೋಗಳು ಕಳಿಸೋದು, ಈ ತರ ಮಾಡಿದ್ರೆ ಏನ್ ಸರ್ ಸಿಗತ್ತೆ? ಇದೇ ಟೈಮ್ನ ನಿಮ್ಮ ಮಿಸ್ಸಸ್ ಕೊಡಿ ಸರ್, ನಿಮ್ ಮಕ್ಳಿಗ್ ಕೊಡಿ ಆ ಟೈಮ್ನ, ಅಟ್ಲೀಸ್ಟ್ ಅವ್ರಾದ್ರೂ ಖುಷಿ ಪಡ್ತಾರೆ, ಅಟ್ಲೀಸ್ಟ್ ನಮ್ಗೆ ಇಷ್ಟು ಟೈಮ್ ಆದ್ರೂ ಕೊಡ್ತಿದಾರಲ್ಲ ಅಂತ. ಇಲ್ಲಿ ನೀವ್ ಆಚೆ ಬಂದ್ಮೇಲೆ ನೀವ್ ಆಚೆ ಇಲ್ಲಿ ಏನ್ ಮಾಡ್ತಿದ್ದೀರ? ಇಲ್ಲಿ ಬರೇ ಟ್ರೋಲ್ ಮಾಡ್ಕೊಳ್ಳೋದು, ಈ ತರ ಎಲ್ಲ ಪ್ರವೋಕ್ ಮಾಡೋದು, ಒಬ್ರು ಏನೋ ಫೀಲಿಂಗ್ಸ್ ಜೊತೆ ನೀವ್ ಆಟಾಡೋದು. ನಮ್ ಪಾಡಿಗೆ ನಾವು ಮನೇಲಿ ಕೂತಿರ್ತೀವಿ, ಯಾವ್ದೇ ಫ್ಯಾನ್ಸ್ ಆಗಿರ್ಲಿ, ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಆಗಿರ್ಬೋದು ಅಥವಾ ದರ್ಶನ್ ಸರ್ ಅವ್ರ ಫ್ಯಾನ್ಸ್ ಆಗಿರ್ಬೋದು, ವಿಷ್ಣುವರ್ಧನ್ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಅವ್ರ ಪಾಡಿಗೆ ಅವ್ರು ಕೂತಿರ್ತಾರೆ, ನೀವ್ ಯಾಕೆ ಕಂಟೆಂಟ್ ಎತ್ತಿ ಅದನ್ನ ಅವ್ರನ್ನ ಪ್ರವೋಕ್ ಮಾಡ್ತೀರಾ? ಯಾಕೆ ಪ್ರವೋಕ್ ಮಾಡ್ತೀರಾ? ಖಂಡಿತವಾಗ್ಲೂ ಮಾಡಕ್ ಹೋಗ್ಬೇಡಿ.